ಅಮ್ಮ ಇದು ಬಂಡೆಲೆ ಉದ್ಭವ 1509 ಇಸ್ವಿನಲ್ಲಿ ಆಗಿರೋದು. ಅದನ್ನು ನಮ್ಮ ಅಜ್ಜಿಯವರು ಆ ತಾಯಿಯ ರೂಪವನ್ನು ಕಲಾಕರ್ಷಣೆ ಮಾಡಿಸಿ ಬಂಡೆ ಮಹಾಕಾಳಿ ಅಂತ ಕೆಂಪೇಗೌಡರು ನಾಮಕರಣ ಮಾಡಿರೋದು. ಸೊ ಈ ಮೂರ್ತಿ ಇವತ್ತು ನೀವೇನು ನೋಡ್ತೀರೋ ಅದು ಬಂಡೆನಲ್ಲಿ, ಇದು 22 ಅಡಿ ದೊಡ್ಡ ಬಂಡೆ ಇದು. ಆ ಬಂಡೆಗೆ ಮುಂಚೆ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಯಾವಾಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಮೈ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತು, ನಮ್ಮ ಅಜ್ಜಿಯವ್ರಿಗೆ ಅದು ಏನು ಆಕಾರ ಕಾಣಿಸ್ತೋ ಅದನ್ನು ತಿದ್ದಿಸಿ ಇವತ್ತು ಆ ರೂಪ ನಾವು ಅಭಿಷೇಕ ಆಗಬೇಕಾದ್ರೆ ನೋಡ್ಬೋದು. ಮೊದಲು ಗಂಟಪ್ಪ ನಂಜಮಣಿ ಅನ್ನೋರು ಇಲ್ಲಿ ದನ ಕರುಗಳು ಮೇಯಿಸ್ಕೊಂಡು ಹೋಗ್ತಾ ಇದ್ರು ನಮ್ಮ ಅಜ್ಜಿಯವರು. ಸೊ ಅವರಿಗೆ ತಾಯಿ ಸಂಚಾರ ಕಂಡು ಇಲ್ಲೇನೋ ಶಕ್ತಿ ಇದೆ ಅಂತೇಳಿ ಊರಿನಲ್ಲೆಲ್ಲ ಮಾತಾಡ್ತಾರೆ. ಆಗ ನಾಮುಲಿ ಎಲ್ಲರೂ ಇರುತ್ತೆ ಅಂತೇಳಿ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಅಜ್ಜಿಯವರು ದಿನ ಬಂದಾಗೆಲ್ಲ ಇಲ್ಲಿ ಅವ್ರಿಗೆ ಒಂದು ನುಡಿಯೋದಂತೆ, ಊರಿನಲ್ಲಿ ಹಳ್ಳಿನಲ್ಲಿ ಈ ಥರ ಆಗುತ್ತೆ ಎಚ್ಚರಿಕೆಯಿಂದಿರಿ ಅಂತ. ಸೊ ಅದು ನಮ್ಮ ಅಜ್ಜಿಯವರು ಊರಿನಲ್ಲಿ ಹೋಗಿ ಹೇಳಿದಾಗ ಅದು ನಡೆದಿರೋದು. ಆಗ ಅವ್ರಿಗೆಲ್ಲ ಒಂದು ಭ್ರಮೆ, ಏನಿದು ಈ ಥರ ನಡೀತಾ ಇದ್ದಿಲ್ಲ, ಇವ್ರು ಹೇಳೋದು ಸತ್ಯ ಆಗ್ತಾ ಇದ್ದಿಲ್ಲ ಅಂತ. ಅವಾಗ ಹೇಳ್ಕೊಂಡಾಗ ಬಂದಿಲ್ಲಿ ನೋಡ್ತಾರೆ, ಆಗ ತಾಯಿ ಸಂಚಾರ ಅವ್ರಿಗೆ ಕಾಣುತ್ತೆ. ಆವಾಗ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಗಳಿರ್ತಾರೆ. ಸೊ ಅವ್ರನ್ನ ಭೇಟಿ ಮಾಡಿ ಈ ಥರ ಇದೊಂದು ಶಕ್ತಿ ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಆ ಋಷಿಗಳು ಬಂದು ಅಮ್ಮನ ಹತ್ರ ಮಾತಾಡ್ತಾರೆ. ಆವಾಗ ಅಮ್ಮ ನಡೀತಾಳಂತೆ, ನಾನು ಮಹಾಕಾಳಿ ಇಲ್ಲಿ ನೆಲೆಸಿದ್ದೀನಿ, ನನಗೆ ನರಸಂಚಾರ ಆಗಿರೋದ್ರಿಂದ ನೀವು ಬಲಿ ಕೊಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಗ್ರಾಮಗಳಿಗೆ ನಾನು ರಕ್ಷಣೆ ನೀಡ್ತೀನಿ ಅಂತೇಳಿ ಅಮ್ಮ ಅಪ್ಪಣೆ ಮಾಡ್ತಾರೆ. ಸೊ ಆಗಲಿಂದ ನಮ್ಮ ಅಜ್ಜಿಯವರು ದಿನ ಬಂದಾಗ ಆ ಕೆರೆ ನೀರನ್ನ ಅಮ್ಮನ ಬಂಡೆಗೆ ಸುಮ್ಮನೆ ಹಚ್ಚೋದು, ಸುಮ್ಮನೆ ಅಷ್ಟಕ್ಕೂ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಲಕ್ರಮೇಣ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಮೇಲೆ ಅಮ್ಮ ಆಹ್ವಾನ ಆಗುತ್ತೆ. ಸೊ ಏನೇ ಭಕ್ತರು ಬಂದಾಗ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇದ್ದಾಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಬಂದು ನುಡಿತಾ ಇದ್ರಂತೆ. ಸೊ ನೀನು ಈ ಥರ ಮಾಡಿದ್ರೆ ಇದು ಪರಿಹಾರ ಆಗುತ್ತೆ, ಈ ಥರ ಎಲ್ಲ ನಡ್ಕೊಂಡಾಗ ಆವಾಗ ಆ ಕಾಲದಿಂದ ಪೂಜೆ ನಡೆಸ್ಕೊಂಡು ಬಂದಂಥ ನಮ್ಮ ಅಜ್ಜಿಯವ್ರಿಗೆ ಅಮ್ಮ ಶಕ್ತಿಯುತವಾಗಿ ಅರಸಿ ಹಾರೈಸ್ತಿದ್ರು.